ಮಿತ್ರರೇ ನಮಸ್ಕಾರ. ಮಿತ್ರರೇ, ಎಸ್ ಜೈಶಂಕರ್ ಬೋಲ್ಡ್ ಅಂಡ್ ಡೈನಾಮಿಕ್ ಫಾರಿನ್ ಪಾಲಿಸಿಯಿಂದಲೇ ಪ್ರಖ್ಯಾತಿಯಾದಂಥವರು. ಸದ್ಯ ಭಾರತದ ವಿದೇಶಾಂಗ ಸಚಿವರು. ಇವರು ಭಾರತದ ವಿದೇಶಾಂಗ ಸಚಿವರಾದ ಮೇಲೆ ಭಾರತದ ವಿದೇಶಾಂಗ ನೀತಿ ಎಷ್ಟು ಗಟ್ಟಿಯಾಗಿದೆ, ಭಾರತದ ವಿದೇಶಾಂಗ ನೀತಿ ಯಾವ ರೀತಿಯಾಗಿ ಡೈನಾಮಿಕ್ ಆಗಿದೆ ಅನ್ನೋದನ್ನು ನಾನು ಹಿಂದಿನ ಹಲವಾರು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇರಾನ್ನ ವಿಚಾರದಲ್ಲಿ ಎಸ್ ಜೈಶಂಕರ್ ಏನು ತೀರ್ಮಾನ ಕೈಗೊಂಡ್ರು, ರಷ್ಯಾದಿಂದ ತೈಲ ಖರೀದಿ ವಿಚಾರದಲ್ಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟರು, ಇದೆಲ್ಲವುದನ್ನು ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ಈಗ ಎಸ್ ಜೈಶಂಕರ್ ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಅಮೆರಿಕದಲ್ಲಿ ಎಸ್ ಜೈಶಂಕರ್ ಅವರ ಒಂದು ಇಂಟರ್ವ್ಯೂ ಆಗಿದೆ. ಈ ಬಗ್ಗೆ ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ವತಂತ್ರ ಭಾರತ ಚೀನಾಗಿಂತಲೂ ಹಿಂದೆ ಉಳಿಯೋದಕ್ಕೆ ಮೂರು ಬ್ಲಂಡರ್ಗಳು ಕಾರಣ ಅನ್ನೋದನ್ನ ಜೈಶಂಕರ್ ಹೇಳಿದ್ದಾರೆ. ಮಿತ್ರರೇ, ಅದು ಯಾವುದು ಬ್ಲಂಡರ್ಸ್, ಸ್ವತಂತ್ರ ಭಾರತದಲ್ಲಿ ಆದಂತಹ ಮೂರು ಪ್ರಮಾದಗಳು ಯಾವುದು, ಇದೆಲ್ಲವುದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಎಸ್ ಜೈಶಂಕರ್ ಅಮೆರಿಕಾಗೆ ತೆರಳಿದ್ರು. ವಿಶ್ವಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ಭಾರತದ ಪ್ರತಿನಿಧಿಯಾಗಿ ಜೈಶಂಕರ್ ಭಾಗಿಯಾಗಿದ್ರು. ಇದಾಗ್ತಿದ್ದ ಹಾಗೆ ಪ್ರತಿಷ್ಠಿತ ಕೊಲಂಬಿಯಾ ವಿವಿಯಲ್ಲಿ ಜೈಶಂಕರ್ ಅವರ ಒಂದು ಇಂಟರ್ವ್ಯೂ ಇತ್ತು. ಆ ಸಂದರ್ಶನದಲ್ಲಿ ಜೈಶಂಕರ್ ಅವರು ಭಾಗಿಯಾದ್ರು. ಈ ವೇಳೆ ಅವರಿಗೊಂದು ಪ್ರಶ್ನೆ ಕೇಳಲಾಯಿತು, ನಿಮ್ಮ ದೃಷ್ಟಿಯಲ್ಲಿ ಸ್ವತಂತ್ರ ಭಾರತದಲ್ಲಿ ಆದಂತ ಮೂರು ಬ್ಲಂಡರ್ಗಳು ಯಾವುದು, ಈ ಮೂರು ಬ್ಲಂಡರ್ನಿಂದಾಗಿ, ಬ್ಲಂಡರ್ ಅಂದ್ರೆ ಪ್ರಮಾದ, ಈ ಪ್ರಮಾದದಿಂದಾಗಿಯೇ ಭಾರತ ಚೀನಾಗಿಂತ ಹಿಂದೆ ಉಳಿತು ಅಂದ್ಕೊಳ್ಳೋದಾದ್ರೆ ಆ ಪ್ರಮಾದಗಳು ಯಾವುದು, ಹೀಗಂತ ಜೈಶಂಕರ್ ಅವರನ್ನ ಪ್ರಶ್ನೆ ಕೇಳಲಾಯಿತು. ಇದಕ್ಕೆ ತುಂಬಾ ಬೋಲ್ಡ್ ಅಂಡ್ ಡೈನಾಮಿಕ್ ಆಗಿ ಜೈಶಂಕರ್ ಉತ್ತರ ಕೊಟ್ರು. ಮಿತ್ರರೇ, ಜೈಶಂಕರ್ ಹೇಳಿದ ಆ ಮೂರು ಪ್ರಮಾದಗಳು ಯಾವುದು ಅಂತಂದ್ರೆ, ಮೊದಲನೇದಾಗಿ ವಿಭಜನೆ. ಭಾರತ ಸುದೀರ್ಘವಾಗಿ 200 ವರ್ಷಗಳ ಕಾಲ ಬ್ರಿಟಿಷರ ಆಡಳಿತದಲ್ಲಿತ್ತು. ಆಗ ಭಾರತ ಖಂಡವಾಗಿತ್ತು. ಭಾರತಕ್ಕೊಂದು ದೇಶದ ಚಿಂತನೆ ಇರಲಿಲ್ಲ. ನಾವೆಲ್ಲ ಒಂದೇ ಸಂಪ್ರದಾಯ ಅನುಸರಿಸ್ತಾ ಇದ್ವು. ಅನೇಕ ಭಾಷೆಗಳಿದ್ರೂ ಕೂಡ ನಮ್ಮಲ್ಲಿ ಸಾಮ್ಯತೆಗಳಿತ್ತು. ಭಾರತದಲ್ಲಿ ಒಂದು ಸಂಸ್ಕೃತಿ ಅಸ್ತಿತ್ವದಲ್ಲಿತ್ತು. ಇದನ್ನ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರು, ಇಡೀ ಭಾರತ ಖಂಡವನ್ನ. ಆನಂತರ ಏನಾಯ್ತು, 1947ರಲ್ಲಿ ಅವರು ಸ್ವಾತಂತ್ರ್ಯ ಕೊಡೋದು ಕೊಟ್ಟರು. ಸ್ವಾತಂತ್ರ್ಯ ಕೊಡುವಂತ ಸಂದರ್ಭದಲ್ಲಿ ಭಾರತವನ್ನ ವಿಭಜನೆ ಮಾಡೋದಕ್ಕೆ ಬ್ರಿಟಿಷರು ನಿರ್ಧಾರ ಮಾಡಿದ್ರು. ಯಾವುದರ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ. ಮುಸ್ಲಿಮರಿಗೆಲ್ಲ ಪಾಕಿಸ್ತಾನ, ಹಿಂದೂಗಳಿಗೆಲ್ಲ ಹಿಂದೂಸ್ತಾನ, ಈ ರೀತಿಯಾಗಿ ವಿಭಜನೆ ಆಯಿತು. ಈ ವಿಭಜನೆ ಭಾರತದ ದೃಷ್ಟಿಯಿಂದ ದೊಡ್ಡ ಬ್ಲೆಂಡರ್, ಭಾರತ ಹಿಂದೆ ಉಳಿಯೋದಕ್ಕೆ ಇದು ಮುಖ್ಯ ಕಾರಣ ಅಂತ ಹೇಳಿ ಜೈಶಂಕರ್ ಹೇಳಿದ್ದಾರೆ. ಹೌದು ಮಿತ್ರರೇ, ಭಾರತ ಒಂದು ವಿಸ್ತಾರವಾದ ಭೂಪ್ರದೇಶ ಆಗಿತ್ತು. ಅದರಲ್ಲಿ ಈಗಿನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ಕೂಡ ನಮ್ಮಿಂದ ಸಪರೇಟ್ ಆಯಿತು. ಒಂದ್ ಕಡೆ ಭೂಭಾಗ ಲಾಸ್ ಆಗಿದ್ದು, ವಿಶಾಲವಾದ ಭೂಪ್ರದೇಶ ಭಾರತದಿಂದ ಕೈ ತಪ್ಪೋಗಿದ್ದು. ಇನ್ನೊಂದು ಕಡೆಯಲ್ಲಿ ಈ ವಿಭಜನೆಯಿಂದಾಗಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಯಿತು. ನಿರಾಶ್ರಿತರು ದೊಡ್ಡ ಸಂಖ್ಯೆಯಲ್ಲಿ ಭಾರತಕ್ಕೆ ವಲಸೆ ಬಂದರು. ಇವರಿಗೆಲ್ಲ ಆಶ್ರಯ ಕಲ್ಪಿಸುವಂತಹದ್ದು, ಪುನರ್ವಸತಿ ನಿರ್ಮಾಣ ಮಾಡೋದಕ್ಕೆ ಭಾರತ ಅನೇಕ ವರ್ಷಗಳ ಕಾಲ ಶ್ರಮ ಪಡಬೇಕಾಯಿತು. ನಮಗೆ ದೇಶಕ್ಕೆ ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಾದಂಥ ಇಂಥ ಸಮಯದಲ್ಲಿ ನಾವು ವಿಭಜನೆಯ ಕರಾಳತೆಗೆ ಸಿಲುಕೊಂಡ್ವಿ. ಆ ವಿಭಜನೆಯಿಂದ ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ನಮಗೆ ಹಲವಾರು ವರ್ಷಗಳು ಬೇಕಾಯಿತು. ಭಾರತ ಪಾಕಿಸ್ತಾನದ ನಡುವೆ ದೊಂಬಿ ಶುರುವಾಯಿತು, ಗಲಾಟೆ ಶುರುವಾಯಿತು, ಘರ್ಷಣೆ ಆಯಿತು, ಅನೇಕರು ಸಾವಿಗೀಡಾದರು. ದಿನಂಪ್ರತಿ ಇದನ್ನು ನಿಭಾಯಿಸೋದಕ್ಕೆ ಸರ್ಕಾರ ಟೈಮ್ ವೇಸ್ಟ್ ಮಾಡಬೇಕಾಯಿತು. ಇನ್ನೊಂದು ಕಡೆ ಭಾರತಕ್ಕೆ ಸೆಂಟ್ರಲ್ ಏಷ್ಯಾದ ಸಂಪರ್ಕವೇ ಬಂದಾಯಿತು. ಮಿತ್ರರೇ, ಭಾರತದ ಎಕಾನಮಿ ದೃಷ್ಟಿಯಿಂದ ಇದು ದೊಡ್ಡ ಬ್ಲೆಂಡರ್. ಪಾಕಿಸ್ತಾನ ವಿಭಜನೆ ಆಯಿತು ನಿಜ, ನಮಗೆ ಅವರಿಗೆ ದ್ವೇಷ ಬೇರೆ. ಪಾಕಿಸ್ತಾನದ ಭೂಭಾಗವನ್ನು ನಾವು ಪ್ರವೇಶಿಸುವಂತಿಲ್ಲ, ಅವರು ನಮಗೆ ಬ್ಲಾಕ್ ಮಾಡಿದ್ರು. ಹೀಗಾಗಿ ನಮಗೆ ಆಫ್ಘಾನಿಸ್ತಾನ, ಇರಾನ್, ಕಜಕಿಸ್ತಾನ, ತುರ್ಕ್ಮೇನಿಸ್ತಾನ, ಹೀಗೆ ಸೆಂಟ್ರಲ್ ಏಷ್ಯಾ ಏನಿದೆ ಅವುಗಳ ಸಂಪರ್ಕವೇ ಬಂದಾಯಿತು. ನಿಮಗೆಲ್ಲ ಗೊತ್ತು ಮಿತ್ರರೇ, ಭಾರತಕ್ಕಿದ್ದಂಥ ಭೂಮಾರ್ಗ ಬಂದಾಗಿದ್ದರಿಂದಾಗಿ ಬ್ರಿಟಿಷರು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯೋದಕ್ಕೆ ಹೊರಟರು. ಭಾರತದೊಂದಿಗೆ ವ್ಯಾಪಾರ ಸಾಧಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಅಂದರೆ ಒಂದು ಸಂಪರ್ಕ ವ್ಯವಸ್ಥೆ ಇದೆಯಲ್ಲ, ಇದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಪಾಕಿಸ್ತಾನ ವಿಭಜನೆಯಿಂದಾಗಿ ನಮಗೆ ಸೆಂಟ್ರಲ್ ಏಷ್ಯಾಗೆ ಸಂಪರ್ಕವೇ ಕಡಿತ ಆಗೋಯಿತು. ಇವತ್ತಿಗೂ ಕೂಡ ಅದೇ ದೊಡ್ಡ ಬ್ಲೆಂಡರ್. ಇನ್ನೊಂದು ಮಿತ್ರರೇ, ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನಮ್ಮ ಏನು POK ಇದೆಯಲ್ಲ, ಇದನ್ನ ನಾವು ಕಳ್ಕೊಂಡಿದ್ದು ಕೂಡ ಬಹಳ ದೊಡ್ಡ ಬ್ಲೆಂಡರ್. ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಈ ಭೂಭಾಗ ಭಾರತದಿಂದ ಕೈತಪ್ಪಿ ಹೋಗಿದ್ದು ಕೂಡ ಭಾರತಕ್ಕೆ ಅತಿ ದೊಡ್ಡ ನಷ್ಟ. ಯಾಕೆ ಅಂತಂದ್ರೆ, POK ಇದ್ದಿದ್ರೆ ನಮಗೆ ಆಫ್ಘಾನಿಸ್ತಾನದ ಸಂಪರ್ಕ ಇತ್ತು. ನಾವು ಆಫ್ಘಾನಿಸ್ತಾನದ ಮೂಲಕ ಸೆಂಟ್ರಲ್ ಏಷ್ಯಾಗೆ ಸಂಪರ್ಕವನ್ನು ಕಲ್ಪಿಸಬಹುದಾಗಿತ್ತು. ಸದ್ಯ ಅದು ಕೂಡ ಇಲ್ಲ. ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ನಮ್ಮನ್ನ ಬ್ಲಾಕ್ ಮಾಡಿದವೆ. ನಮಗೆ ಸಮುದ್ರ ಮಾರ್ಗ ಮಾತ್ರ ಇರುವಂತಹದ್ದು. ಮಿತ್ರರೇ, ಭಾರತಕ್ಕೆ ವಿಭಜನೆ ಈ ರೀತಿಯಾಗಿ ತೊಂದರೆ ಕೊಟ್ಟರೆ ಅದೇ ಸಮಯದಲ್ಲಿ ಚೀನಾ ಏನ್ ಮಾಡ್ತು? ಚೀನಾ 1940-50ರ ದಶಕದಲ್ಲಿ ತುಂಬಾ ಚಿಕ್ಕದಾಗಿತ್ತು. ಚೀನಾ ಇಡೀ ಈಗೇನು ದೊಡ್ಡ ಚೀನಾವನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟು ದೊಡ್ಡಕ್ಕಿರಲಿಲ್ಲ. ಟಿಬೆಟ್ ಇತ್ತು, ಕ್ಸಿಂಗ್ಜಿಯಾಂಗ್ ಪ್ರದೇಶ ಇತ್ತು, ಇನ್ನೊಂದು ಕಡೆ ಚೀನಾದೊಳಗೆ ಬೇರೆ ಬೇರೆ ಪ್ರಾಂತ್ಯಗಳಿದ್ವು. ಆದರೆ ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಇದೆಯಲ್ಲ, ಇದು ಯೂನಿಫಿಕೇಶನ್ ಅನ್ನು ಆರಂಭಿಸ್ತು.
ಒಂದು ಕಡೆ ಟಿಬೆಟನ್ನು ವಶಕ್ಕೆ ಪಡೀತು, ಚೀನಾದೊಳಗಿದ್ದಂಥ ಆಂತರಿಕ ವಿಚಾರಗಳನ್ನು ಬಗೆಹರಿಸ್ಕೊಳ್ತು, ಸಿಂಜಿಯಾಂಗ್ ಪ್ರದೇಶವನ್ನು ಸೇರಿಸ್ಕೊಳ್ತು. ಹೀಗೆ ಚೀನಾ ವಿಶಾಲ ಚೀನಾವಾಗಿ ಹೊರಹೊಮ್ಮಿತು. ಇದು ಸಾಲದು ಅಂತೇಳಿ ನಾವು ಲಡಾಖ್ ಪ್ರಾಂತ್ಯವನ್ನು ಕೂಡ ಸೋತ್ವಿ. 1962 ಚೀನಾ ಭಾರತ ಯುದ್ಧದಲ್ಲಿ ನಮ್ಮ ಕೈಯಿಂದ ಲಡಾಖ್ ಪ್ರಾಂತ್ಯ ತಪ್ಪೋಯ್ತು. ಅದು ಅಕ್ಸೈ ಚೀನಾವಾಗಿ ಚೀನಾವನ್ನು ಸೇರಿಕೊಳ್ತು. ಭಾರತಕ್ಕೆ ಈ ರೀತಿಯಾಗಿ ವಿಭಜನೆ ಅನ್ನುವಂಥದ್ದು ನಷ್ಟದಾಯಕವಾಯಿತು. ಇದೇ ಸಂದರ್ಭದಲ್ಲಿ ಚೀನಾ ವಿಶಾಲವಾಗಿ ಹರಡಿಕೊಳ್ತು. ಚೀನಾ ಒಗ್ಗಟ್ಟನ್ನು ಪ್ರದರ್ಶಿಸಿತು, ಭಾರತ ಇಕ್ಕಟ್ಟಿಗೆ ಸಿಲುಕ್ತು. ಇದು ಸ್ವತಂತ್ರ ಭಾರತದಲ್ಲಾದಂತಹ ನಂಬರ್ ಒನ್ ಬ್ಲಂಡರ್, ಹೀಗಂತ ಜೈಶಂಕರ್ ಅವರು ಹೇಳಿದ್ದಾರೆ. ಮಿತ್ರರೇ, ಜೈಶಂಕರ್ ಅವರು ಹೇಳಿರುವ ಎರಡನೇ ಬ್ಲಂಡರ್ ಯಾವುದು ಅಂತಂದ್ರೆ ಎಕನಾಮಿಕ್ ರಿಫಾರ್ಮ್ಸ್. ಭಾರತವು ಕೂಡ ಎಕನಾಮಿಕ್ ರಿಫಾರ್ಮ್ಸ್ ಅನ್ನು ಮಾಡ್ತು, ಚೀನಾ ಕೂಡ ಮಾಡ್ತು, ಆದರೆ ಭಾರತ ಡಿಲೇ ಮಾಡ್ತು. ಇದು ಭಾರತದಲ್ಲಾದಂತಹ ಎರಡನೇ ಅತಿದೊಡ್ಡ ಬ್ಲಂಡರ್ ಅಂತ ಜೈಶಂಕರ್ ಹೇಳಿದ್ದಾರೆ. ಮಿತ್ರರೇ, 1978 ಚೀನಾ ವಿಶ್ವಕ್ಕೆ ತೆರೆದುಕೊಳ್ತು. ಚೀನಾ ಓಪನ್ ಡೋರ್ ಪಾಲಿಸಿಯನ್ನ ಅನುಸರಿಸ್ತು, ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಆಹ್ವಾನವನ್ನ ನೀಡಿತು, ಪ್ರೈವೇಟೈಸೇಷನ್ಗೆ ಅವಕಾಶವನ್ನ ಕೊಡ್ತು. ಚೀನಾ ಒಂದು ಕಮ್ಯುನಿಸ್ಟ್ ದೇಶವಾದರೂ ಕೂಡ ಆರ್ಥಿಕತೆಗೆ ಉತ್ತೇಜನವನ್ನ ಕೊಡ್ತು. ಆಕ್ಚುಲಿ ಚೀನಾದಲ್ಲಿ ಪ್ರೈವೇಟೈಸೇಷನ್ಗೆ ಅವಕಾಶ ಇಲ್ಲ, ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶವನ್ನು ಕೊಡಬಾರದು, ಯಾಕೆಂದರೆ ಅವರು ಕಮ್ಯುನಿಸ್ಟ್ ಪಾಲಿಸಿಗೆ ಅದು ವಿರುದ್ಧವಾಗಿತ್ತು. ಆದರೂ ಕೂಡ ಎಕನಾಮಿಕ್ ದೃಷ್ಟಿಯಿಂದ ಇದು ಮಾಡಲೇಬೇಕು, ಚೀನಾದ ಆರ್ಥಿಕತೆ ಸಬಲವಾಗಬೇಕು ಅಂತಂದರೆ ಈ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಚೀನಾ ಕೈಗೊಳ್ತು. ಇದಕ್ಕೇನು ಕಾರಣ ಅಂತಂದರೆ, ಚೀನಾದಲ್ಲಿ ಅಧಿಕಾರಕ್ಕೆ ಬಂದಂಥ ಡೆಂಗ್ ಸಿಯೋಪಿಂಗ್ ಅನ್ನುವಂಥ ಮಹಾನಾಯಕ, ಈತನ ಕಾರಣದಿಂದಾಗಿಯೇ ಚೀನಾ ಮುಕ್ತ ಆರ್ಥಿಕ ನೀತಿಯನ್ನು ಅನುಸರಿಸ್ತು. ಆದರೆ ಮಿತ್ರರೇ, ಭಾರತ ಈ ರೀತಿಯಾಗಿ ಮುಕ್ತ ಆರ್ಥಿಕ ನೀತಿಯನ್ನು ಅನುಸರಿಸೋದಕ್ಕೆ ಬಹಳ ವರ್ಷಗಳನ್ನು ತೆಗೆದುಕೊಳ್ತು. ಪಿ ವಿ ನರಸಿಂಹರಾವ್ 1991 ಅಧಿಕಾರಕ್ಕೆ ಬಂದ ನಂತರ ಭಾರತ LPGಯನ್ನು ಒಪ್ಪಿಕೊಳ್ತು, ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಇದನ್ನು ಭಾರತ 1991 ಅಡಾಪ್ಟ್ ಮಾಡಿಕೊಳ್ತು. ಅದಕ್ಕೇನು ಕಾರಣ ಅಂತಂದರೆ, ಭಾರತದ ಆರ್ಥಿಕತೆ ಕೊಲಾಪ್ಸ್ ಆಗಿ ಹೋಗಿತ್ತು. ಇನ್ನು ಕೆಲವೇ ದಿನಗಳು ಅದೇ ಪರಿಸ್ಥಿತಿ ಮುಂದುವರೆದಿದ್ರೆ ಭಾರತ ದಿವಾಳಿ ಆಗ್ತಾ ಇತ್ತು. ಅಂತಿಮವಾಗಿ ನಮಗೆ ಕುತ್ತಿಗೆಗೆ ಬಂದಿದೆ ಅಂದಾಗ ನಾವು ಓಪನ್ ಡೋರ್ ಪಾಲಿಸಿಯನ್ನು ಒಪ್ಕೊಂಡ್ವಿ. ಮನಮೋಹನ್ ಸಿಂಗ್ ಆ ಸಂದರ್ಭದಲ್ಲಿ ಒಂದು ಬೋಲ್ಡ್ ಡಿಸಿಷನ್ ಅನ್ನು ತೆಗೆದುಕೊಂಡ್ರು. ಹೀಗಾಗಿ ಮಿತ್ರರೇ, ಚೀನಾ 1978 ಮಾಡಿದ್ದನ್ನು ನಾವು 1991 ಮಾಡಿದ್ವಿ, ಅಂದರೆ 12-13 ವರ್ಷ ಡಿಲೇ ಆಯಿತು. ಇದು ಭಾರತದ ಆರ್ಥಿಕತೆಯನ್ನು ಒಂದು 15-20 ವರ್ಷ ಹಿಂದಕ್ಕೆ ತಳ್ಳಿತು, ಹೀಗಂತ ಜೈಶಂಕರ್ ಅಭಿಪ್ರಾಯಪಟ್ಟಿದ್ದಾರೆ. ಇದು ಎರಡನೇ ಮಹಾ ಬ್ಲಂಡರ್. ಮಿತ್ರರೇ, ಇವತ್ತು ಕೂಡ ಪಿ ವಿ ನರಸಿಂಹರಾವ್ ಅವರನ್ನು ಯುರೋಪ್ನ ಯೂನಿವರ್ಸಿಟಿಗಳಲ್ಲಿ ಭಾರತದ ಡೆಂಗ್ ಸಿಯೋಪಿಂಗ್ ಅಂತ ಕರೆಯಲಾಗುತ್ತೆ. ಆ ರೀತಿಯಾಗಿ ಬೋಧನೆ ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದರೆ, ಚೀನಾದಲ್ಲಿ ಡೆಂಗ್ ಸಿಯೋಪಿಂಗ್ ಮಾಡಿದಂಥ ಆರ್ಥಿಕ ಸುಧಾರಣೆಗಳನ್ನು ಭಾರತದಲ್ಲಿ ಪಿ ವಿ ನರಸಿಂಹರಾವ್ ಮಾಡಿದ್ರು. ಇದು ಭಾರತದ ಅಭಿವೃದ್ಧಿಗೆ ಪೂರಕವಾಯಿತು ಅಂತ. ಮಿತ್ರರೇ, ಈ ಪಾಲಿಸಿಯನ್ನು ರಾಜೀವ್ ಗಾಂಧಿ ಕಾಲದಲ್ಲೋ ಅಥವಾ ಇಂದಿರಾ ಗಾಂಧಿ ಅವರ ಕಾಲದಲ್ಲೇ ಮಾಡಿದರೆ ಭಾರತ ಇನ್ನಷ್ಟು ಅಭಿವೃದ್ಧಿ ಆಗ್ತಾ ಇತ್ತು. ಚೀನಾಗೆ ಆರ್ಥಿಕವಾಗಿ ನಾವು ಕಾಂಪೀಟ್ ಮಾಡುವಂಥ ಹಂತದಲ್ಲಿ ಇರ್ತಾ ಇದ್ವಿ. ಇವತ್ತು ಚೀನಾದ GDPಗೆ ಹೋಲಿಸಿದ್ರೆ ಭಾರತದ GDP ಕನಿಷ್ಠ 15-20 ವರ್ಷ ಹಿಂದೆ ಉಳಿದಿದೆ. ನಾವು ಚೀನಾದ ಲೆವೆಲ್ಗೆ ಬರಬೇಕು ಅಂತಂದರೆ ಇನ್ನೂ ಒಂದು 15-20 ವರ್ಷ ಸರ್ಕಸ್ ಮಾಡಬೇಕು. ಈ ಪರಿಸ್ಥಿತಿಗೆ ತಲುಪಿದ್ವಿ. ಇದಕ್ಕೇನು ಕಾರಣ? ಭಾರತದ ಎಕನಾಮಿಕ್ ರಿಫಾರ್ಮ್ಸ್ ಇದೆಯಲ್ಲ, ಇದು ಡಿಲೇ ಆಗಿದ್ದು. ಇದು ಭಾರತದ ಇತಿಹಾಸದಲ್ಲಿ ಎರಡನೇ ಅತಿದೊಡ್ಡ ಬ್ಲಂಡರ್ ಅಂತ ಜೈಶಂಕರ್ ಹೇಳಿದರು. ಮಿತ್ರರೇ, ಜೈಶಂಕರ್ ಹೇಳಿದಂತಹ ಮೂರನೇ ಬ್ಲಂಡರ್ ಯಾವುದು ಕೇಳಿದ್ರೆ ಅದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡಿಲೇ. ಹೌದು ಮಿತ್ರರೇ, ನಾವು 1974 ಲಾಫಿಂಗ್ ಬುದ್ಧಾವನ್ನು ಮಾಡಿದ್ವಿ. ಇಂದಿರಾ ಗಾಂಧಿ ಒಂದು ಬೋಲ್ಡ್ ಡಿಸಿಷನನ್ನು ತೆಗೆದುಕೊಂಡು ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕೈಗೊಂಡ್ರು. ಭಾರತ ಇದರಲ್ಲಿ ಯಶಸ್ವಿ ಕೂಡ ಆಯಿತು. ಆದರೆ ನಾವು ಇದನ್ನು ವೆಪನ್ ಆಗಿ ಪರಿವರ್ತನೆ ಮಾಡೋದಕ್ಕೆ 1998 ಕಾಯಬೇಕಾಯಿತು. ವಾಜಪೇಯಿ ಪ್ರಧಾನಿ ಆಗುವವರೆಗೂ ಕೂಡ ಈ ಪ್ರೋಗ್ರಾಂ ನೆನೆಗುದಿಗೆ ಬಿದ್ದಿತ್ತು. ಇಂದಿರಾ ಗಾಂಧಿ ಆದ ನಂತರ ಬಂದಂಥ ಯಾವುದೇ ಪ್ರಧಾನಿಯೂ ಕೂಡ ಇದಕ್ಕೆ ಕೈ ಇಟ್ಟಿರಲಿಲ್ಲ. ಆದರೆ ವಾಜಪೇಯಿ ಅವರು ಅಧಿಕಾರಕ್ಕೆ ಬರ್ತಿದ್ದಂತೆ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕೈಗೆತ್ತಿಕೊಂಡ್ರು. ಇದರಲ್ಲಿ ಯಶಸ್ವಿಯಾಯಿತು, ಭಾರತ ಒಂದು ನ್ಯೂಕ್ಲಿಯರ್ ಪವರ್ ದೇಶವಾಯಿತು. ಆದರೆ ಮಿತ್ರರೇ, ಕಾಲ ಮಿಂಚೋಗಿತ್ತು. ಪಾಕಿಸ್ತಾನವೂ ಕೂಡ ಇದೇ ಸಮಯದಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡಿಬಿಡ್ತು. ಪಾಕಿಸ್ತಾನವೂ ಕೂಡ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಯಿತು. ಭಾರತ ಏನಾದರೂ ಮುಂಚೆಯೇ ನ್ಯೂಕ್ಲಿಯರ್ ಪವರ್ ಕಂಟ್ರಿಯಾಗಿ ಹೊರಹೊಮ್ಮಿದ್ರೆ, ಚೈನಾ 1964 ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕೈಗೆತ್ತಿಕೊಳ್ತು, ಭಾರತ 1974 ಪ್ರಥಮ ಬಾರಿಗೆ ಪ್ರಯೋಗ ಮಾಡಿತು, ನಾವೇನಾದರೂ 1980 ಈ ಪ್ರೋಗ್ರಾಮನ್ನು ಮಾಡಿದರೆ ಪಾಕಿಸ್ತಾನ ಭಾರತದ ನಡುವಿನ ಕೆಲವೊಂದಷ್ಟು ಸಮಸ್ಯೆ ಇತ್ತಲ್ಲ, ಇದನ್ನು ಬಗೆಹರಿಸಿಕೊಳ್ಳಬಹುದಿತ್ತೇನೋ, ಹೀಗಂತ ಜೈಶಂಕರ್ ಅವರು ಹೇಳಿದ್ದಾರೆ. ಮಿತ್ರರೇ, ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡಿಲೇ ಆಗೋದಕ್ಕೆ ಮುಖ್ಯ ಕಾರಣ ಹೋಮಿ ಜಹಾಂಗೀರ್ ಬಾಬಾ ಅವರ ಸಾವು. ಹೋಮಿ ಜಹಾಂಗೀರ್ ಬಾಬಾ ಭಾರತದ ನ್ಯೂಕ್ಲಿಯರ್ ಎನರ್ಜಿಯ ಪಿತಾಮಹ. ಇವರ ಅನುಮಾನಾಸ್ಪದ ಸಾವಿದೆಯಲ್ಲ, ಇದು ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಹಿಂದಕ್ಕೆ ಸರಿಸಿತು. ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡಿಲೇ ಆಗೋದಕ್ಕೆ ಪ್ರಮುಖ ಕಾರಣ ಆಯಿತು. ನಂತರ ಅನೇಕ ವರ್ಷ ಭಾರತ ಸರ್ಕಸ್ ಮಾಡಬೇಕಾಯಿತು. ಭಾರತದ ಅನೇಕ ಅಣುವಿಜ್ಞಾನಿಗಳು ಇದೇ ರೀತಿಯಾಗಿ ಅನುಮಾನಾಸ್ಪದವಾಗಿ ಸತ್ತೋದ್ರು. ಇದೆಲ್ಲ ಚಾಲೆಂಜ್ಗಳನ್ನು ಎದುರಿಸಿ ಭಾರತ ಅಂತಿಮವಾಗಿ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಯಿತು. ಆದರೆ ಇದು ತುಂಬ ಡಿಲೇ ಆಯಿತು. ಇದು ಸ್ವತಂತ್ರ ಭಾರತದಲ್ಲಾದಂಥ ಮೂರನೇ ಅತಿದೊಡ್ಡ ಬ್ಲಂಡರ್ ಅಂತ ಭಾರತದ ವಿದೇಶಾಂಗ ಮಂತ್ರಿ SJ ಹೇಳಿಕೆ ನೀಡಿದ್ದಾರೆ. ಮಿತ್ರರೇ, ನಿಮಗೇನನ್ಸುತ್ತೆ, ಸ್ವತಂತ್ರ ಭಾರತದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಯಾವ್ಯಾವ ಬ್ಲೆಂಡರ್ಗಳಾಗಿದೆ? ಈ ಪ್ರಮಾದಗಳು ಆಗಿಲ್ಲ ಅಂತಂದರೆ ಭಾರತ ಇನ್ನಷ್ಟು ಅಭಿವೃದ್ಧಿ ಆಗ್ತಿತ್ತು. ಯಾವ ವಿಚಾರದಲ್ಲಿ ನಿಮಗೆ ಹೀಗೆ ಅನಿಸುತ್ತೆ?
ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ.